बेंगलूरु मतदाररे माहिति कन्न आरोप चिलमे संस्थे विरुद्ध संपूर्ण तनिखेगे आदेश चिलमे संस्थे विरुद्ध प्रादेशिक आयुक्तरिंद तनिखे तनिखेगे प्रादेशिक आयुक्त आम्लन विश्वास नेमक विश्वास नेमिसी राज्य चुनाव आयोग आदेश बेंगलूरु मतदार माहितियन्नु कन्नहाडलागिदे एन्नुवंत आरोप केळिबंदिदे ई हिन्नेलेयल्लि ईग चिलमे संस्थेय विरुद्ध संपूर्ण तनिखेगे आदेशिसलागिद्दु चिलमे संस्थेय विरुद्ध प्रादेशिक आयुक्तरिंद तनिखे नडेयुत्तिदे तनिखेगागि प्रादेशिक आयुक्त आम्लन विश्वास अवरन्न नेमिसलागिद्दु राज्य चुनाव आयोग ई आदेशवन्नु नीडिदे ई बग्गे इन्नष्टु अपडेट्स कोड्तारे नम्म रिपोर्टर रक्षा संपर्कदल्लिद्दारे रक्षा मतदार माहिति कन्न आगिदे अन्नुवंत बहळ गंभीर आरोप इदु हागागि ईग चिलमे संस्थे विरुद्ध याव रीतियादंत तनिखे नडेयुत्ते प्रतिमा एलेक्षन मुंभागदल्लि इट्टुकोंडु ई रीतियादंत ओंदु ಅಕ್ರಮದ ವಾಸನೆ ಬಂದಿರತಕ್ಕಂತದ್ದು ಈ ರೀತಿಯಾದಂತ ಆರೋಪ ಬಂದಿರತಕ್ಕಂತದ್ದು ನಿಜವಾಗ್ಲೂ ಕೂಡ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಇದನ್ನ ಎದುರಿಸುವಂತದ್ದು ಇರಬಹುದು ಜೊತೆಗೆ ಮತದಾರರಲ್ಲಿ ವಿಶ್ವಾಸವನ್ನ ಪಡೆಯತಕ್ಕಂತದ್ದು ಈ ಸಂದರ್ಭದಲ್ಲಿ ಬಹಳನೇ ಪ್ರಮುಖವಾದಂತ ಅಂಶ ಆಗಿರತಕ್ಕಂತದ್ದು ಹಾಗಾಗಿ ಚಿಲುಮೆ ಸಂಸ್ಥೆಯಲ್ಲಿ ಈಗಾಗಲೇ ನೋಡಬಹುದು ಚಿಲುಮೆ ಸಂಸ್ಥೆಯಿಂದ ಕೇವಲ ಜಾಗೃತಿಯನ್ನ ಮೂಡಿಸಲಿಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಟ್ಟಿರುತ್ತೆ ಬಿಬಿಎಂಪಿ ಆದರೆ ಈ ಒಂದು ಅವಕಾಶವನ್ನ ಉಪಯೋಗಿಸಿಕೊಂಡು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡುವಂತದ್ದು ಅಥವಾ ಮತದಾರರಲ್ಲಿ ಯಾವ ರೀತಿಯಾದಂತ ಮಾನಸಿಕವಾಗಿ ಅವರು ಯಾವ ರೀತಿಯಾದಂತ ಒಂದು ಒಪಿನಿಯನ್ ಒಳಗೊಂಡಿದ್ದಾರೆ ಅನ್ನುವಂತ ಒಪಿನಿಯನ್ ಗಳನ್ನು ಕಲೆಕ್ಟ್ ಮಾಡುವಂತ ಒಂದು ಅಕ್ರಮ ನಡೆದಿದೆ ಅನ್ನುವಂತ ಆರೋಪ ಬಂದಿದೆ ಇಂತಹ ಸಂದರ್ಭದಲ್ಲಿ ಈಗಾಗಲೇ ಬಿಬಿಎಂಪಿ ಚಿಲುಮೆ ಸಂಸ್ಥೆಯ ವಿರುದ್ಧ ದೂರುಗಳನ್ನು ಕೂಡ ದಾಖಲಿಸಿದೆ ಆದರೆ ರಾಜ್ಯ ಚುನಾವಣಾ ಆಯೋಗ ಕೂಡ ಎಚ್ಚೆತ್ತುಕೊಂಡು ರಾಜ್ಯ ಚುನಾವಣಾ ಆಯೋಗ ಈ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗಿರತಕ್ಕಂತದ್ದು ಇದೀಗ ಒಂದು ಸ್ಪೆಷಲ್ ಅಧಿಕಾರಿಯನ್ನ ನೇಮಕ ಮಾಡಿರತಕ್ಕಂತದ್ದು ಪ್ರಾದೇಶಿಕ ಆಯುಕ್ತರನ್ನ ಚಿಲುಮೆ ಸಂಸ್ಥೆಯ ವಿರುದ್ಧ ಬಂದಿರುವಂತ ಆರೋಪದ ಬಗ್ಗೆ ವರದಿಯನ್ನು ಸಲ್ಲಿಸಲಿಕ್ಕೆ ಹಾಗೂ ತನಿಖೆಯನ್ನು ನಡೆಸಲಿಕ್ಕೆ ಬಹಳ ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡಿದೆ ರಾಜ್ಯ ಚುನಾವಣಾ ಆಯೋಗ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳಬಹುದು ಪ್ರತಿಮಾ ಅಂದ್ರೆ ಈಗ ಪ್ರಮುಖವಾಗಿ ಈಗ ವಿಶ್ವಾಸ ಅವರನ್ನ ಆಯುಕ್ತ ಆಮ್ಲನ್ ವಿಶ್ವಾಸ ಅವರನ್ನ ನೇಮಕ ಮಾಡಿ ರಾಜ್ಯ ಚುನಾವಣಾ ಆಯೋಗ ಆದೇಶವನ್ನೇನು ನೀಡಿದೆ ಆದರೆ ಒಂದು ಕಡೆ ನಾವು ಆಗ್ಲೇ ಮಾತನಾಡ್ತಾ ಗಮನಿಸ್ತಾ ಇದ್ವಿ ಬಿಬಿಎಂಪಿ ವೋಟರ್ ಲಿಸ್ಟ್ ನಲ್ಲಿ ಯಾವುದು ಕೂಡ ಡಿಲೀಟ್ ಆಗಿದ್ದು ಇದು ಯಾವುದು ಚಿಲುಮೆ ಸಂಸ್ಥೆ ಮಾಡಿದಲ್ಲ ಅನ್ನುವಂತ ಹೇಳಿಕೆನ ಕೊಡ್ತಾ ಇದ್ರು ಮತ್ತೊಂದೆಡೆ ಮಾಹಿತಿಗಳನ್ನು ಕನ್ನ ಮಾಡಿರುವಂತ ಆರೋಪದಡಿ ಈಗ ಆಯೋಗ ಆದೇಶವನ್ನ ನೀಡ್ತಾ ಇದೆ ತನಿಖೆ ಮಾಡೋದಕ್ಕೆ ಹಾಗಿದ್ರೆ ಚಿಲುಮೆ ಸಂಸ್ಥೆ ಏನೇನು ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇದೆಯಾ ಈಗ ಆಯುಕ್ತರಿಗೆ ಅಂತ ಚಿಲುಮೆ ಸಂಸ್ಥೆ ಮಾಡಿರುವಂತ ಒಂದಷ್ಟು ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮತದಾರರ ಒಂದು ವಿಚಾರಗಳು ಇರಬಹುದು ಮತದಾರರ ಒಂದು ಗೌಪ್ಯತೆ ಇರಬಹುದು ಅದನ್ನ ಕಾಪಾಡಿಕೊಳ್ಳಬೇಕಾಗಿರೋದು ಬಿಬಿಎಂಪಿಯ ಸಂಪೂರ್ಣವಾದಂತ ಅಧಿಕಾರ ಸಂಪೂರ್ಣವಾದ ಹ್ಯಾಂಡ್ ಓವರ್ ಅವರ ಕೈಯಲ್ಲಿದೆ ಸೋ ಬಿಬಿಎಂಪಿಯ ಯಾವುದೇ ಡಾಟಾಗಳು ಕೂಡ ಚಿಲುಮೆ ಸಂಸ್ಥೆಗೆ ಲಭ್ಯವಾಗಬಾರದಾಗಿತ್ತು ಸೋ ಬಿಬಿಎಂಪಿ ಈ ವಿಚಾರದಲ್ಲಿ ಬಹಳ ಎಡವಟ್ಟನ್ನ ಮಾಡ್ಕೊಂಡಿದೆ ಚಿಲುಮೆ ಸಂಸ್ಥೆಯನ್ನ ಸಂಪೂರ್ಣವಾಗಿ ನಂಬತಾ ಅಥವಾ ಜಾಗೃತಿಯನ್ನ ಮೂಡಿಸ್ತೀವಿ ಅಂತ ಹೇಳ್ಕೊಂಡು ಬಂದಂತ ಚಿಲುಮೆ ಸಂಸ್ಥೆಗೆ ಬಿಬಿಎಂಪಿಯ ಐಡಿ ಕಾರ್ಡ್ಗಳನ್ನು ಡೂಪ್ಲಿಕೇಟ್ ಐಡಿ ಕಾರ್ಡ್ಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಕೂಡ ಮಾಡ್ಕೊಟ್ಟಿರುವಂತದ್ದು ಕಣ್ಮುಂದೆನೇ ಇರ್ತಕ್ಕಂತದ್ದು ಅಧಿಕಾರಿಗಳು ಸೋ ಈ ಒಂದು ಕ್ರಮ ಕೂಡ ಯಾಕೆ ಯಾಕಂತಂದ್ರೆ ಇದೀಗ ಬಿಬಿಎಂಪಿಯ ಖುದ್ದು ಅಧಿಕಾರಿಗಳನ್ನೇ ನಾವು ಬಿಇಒಗಳು ಅಂತ ಹೇಳ್ಕೊಂಡು ನಾವು ಬಿಬಿಎಂಪಿಯಲ್ಲಿ ವರ್ಕ್ ಮಾಡುವಂತಹ ಸಿಬ್ಬಂದಿಗಳು ಅಂತ ಹೇಳ್ಕೊಂಡು ನಾಳೆ ದಿವಸ ಮತದಾರರ ಪಟ್ಟಿಯ ಪರಿಷ್ಕರಣೆ ವಿಚಾರವಾಗಿ ಮನೆ ಬಾಗಿಲಿಗೆ ಹೋದಾಗ ಯಾರು ಕೂಡ ನಂಬದನೇ ಇರುವಂತಹ ಪರಿಸ್ಥಿತಿ ಬಂದಿದೆ ಯಾಕಂತಂದ್ರೆ ಚಿಲುಮೆ ಸಂಸ್ಥೆ ಮಾಡಿರುವಂತಹ ಚಿಲುಮೆ ಸಂಸ್ಥೆಯಲ್ಲಿ ಈಗಾಗಲೇ ಆಗಿದೆ ಅನ್ನುವಂತಹ ಆರೋಪ ಏನಿದೆ ಅಕ್ರಮ ಆಗಿದೆ ಅಂತಕ್ಕಂಥದ್ದು ಅಂದ್ರೆ ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟ ಅಥವಾ ಯಾವುದೇ ಒಂದು ಮತದಾರರ ಗೌಪ್ಯತೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಅದು ಕಲೆಕ್ಟ್ ಮಾಡಿದೆ ಅನ್ನುವಂತ ಆರೋಪ ಏನಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮತದಾರರವರೇ ಬೆಂಗಳೂರಿನ ವೋಟರ್ಸ್ ಏನಿದ್ದಾರೆ ಅವರು ಪ್ಯಾನಿಕ್ ಆಗಿದ್ದಾರೆ ಒಂದು ರೀತಿ ಯಾರಿಗೆ ನಮ್ಮ ಮಾಹಿತಿಯನ್ನು ಕೊಡಬೇಕು ನಿಜವಾಗ್ಲೂ ನಮ್ಮ ಮನೆ ಬಾಗಿಲಿಗೆ ಬಿಬಿಎಂಪಿಯ ಒಂದು ಐಡಿ ಕಾರ್ಡ್ ಇಡ್ಕೊಂಡು ಬರುವಂತಹ ವ್ಯಕ್ತಿ ನಿಜಕ್ಕೂ ಬಿಬಿಎಂಪಿ ಸಿಬ್ಬಂದಿನೇನಾ ಅನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸುವಂತಹ ಪರಿಸ್ಥಿತಿಗೆ ಇದೀಗ ಮತದಾರರು ಬಂದುಬಿಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ರಾಜ್ಯ ಚುನಾವಣಾ ಆಯೋಗ ಬಹಳನೇ ಗಂಭೀರವಾಗಿ ತೆಗೆದುಕೊಂಡಿದೆ ಯಾಕಂತಂದ್ರೆ ಬಿಬಿಎಂಪಿ ಅಧಿಕಾರಿಗಳ ಸಪೋರ್ಟ್ ಕೂಡ ಇತ್ತು ಅಂತಕ್ಕಂತ ಒಂದಷ್ಟು ವಾಸನೆ ಬರೆದಿರೋದ್ರಿಂದ ಇದೀಗ ಪ್ರಾದೇಶಿಕ ಆಯುಕ್ತರನ್ನ ತನಿಖಾಧಿಕಾರಿಯಾಗಿ ನೇಮಿಸಿ ಸಂಪೂರ್ಣ ವರದಿಯನ್ನ ಕೂಡ ಕೇಳಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಪ್ರತಿಮಾ ಧನ್ಯವಾದ ರಕ್ಷಾ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್